ಕೂಡ ಕಳಪೆ ಗುಣಮಟ್ಟದ ಆಹಾರವನ್ನು ನೀಡಿ ಲಕ್ಷ ಲಕ್ಷ ಬಿಲ್ ಮಾತ್ರ ಲಕ್ಷ ಲಕ್ಷ ಹಾಕ್ತಿದ್ದಾರೆ. ಅಂದ್ರೆ ಅರ್ಥ ಗುತ್ತಿಗೆದಾರರು ದೋಚ್ತಾ ಇದ್ದಾರೆ ಅಂತ ಬರ್ತಾ ಇದೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಕಡಿಮೆ ಬೆಲೆಗೆ ಓಲ್ಡ್ ಸ್ಟಾಕ್ ಅನ್ನ ಖರೀದಿ ಮಾಡಿ ಹಾಸ್ಟೆಲ್ಗಳಿಗೆ ಸರಬರಾಜು ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 3. ಕೊಳ್ಳುವುದಕ್ಕೆ ಸರ್ಕಾರ ನಾವು ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಕೊಡುತ್ತಿದ್ದೇವೆ ನೋಡಿ ಸ್ವಾಮಿ. ವಿಸ್ತಾರ ನ್ಯೂಸ್ ದೃಶ್ಯ ದಾಖಲೆ ಸಮೇತ ಬ್ರೇಕ್ ಮಾಡುತ್ತಿರುವಂತಹ ಸುದ್ದಿ ಅದು ಚಿಕ್ಕಬಳ್ಳಾಪುರದ ಸ್ಟೋರಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನ ಸ್ಟೋರಿ. ಅಲ್ಲಿ ಕೊಡುತ್ತಿರುವಂತಹ ದವಸ ಧಾನ್ಯಗಳು ಆಹಾರಗಳು ಎಷ್ಟು ಹುಳಗಳಿಂದ ತುಂಬಿದೆ. ಇದನ್ನೇನಾದರೂ ನಾವು ಸತ್ವಭರಿತವಾಗಿದೆ ಪೌಷ್ಟಿಕವಾಗಿದೆ ಅಂತ ಏನಾದ್ರು ಕರೆಯೋಕ್ ಸಾಧ್ಯನಾ? ಆಹಾರ ಸಾಮಗ್ರಿ ಪರಿಶೀಲನೆ ಮಾಡದೆ ಅಡುಗೆ ಮಾಡಿ ಮಕ್ಕಳಿಗೆ ಬಡಿಸ್ತಾ ಇದ್ದಾರೆ ಸಿಬ್ಬಂದಿಗಳು. ಗುತ್ತಿಗೆದಾರರ ಜೊತೆ ಶಾಮೀಲಾಗಿದ್ದಾರಂತೆ ಹಿಂದುಳಿದ ವರ್ಗಗಳ ಅಧಿಕಾರಿಗಳು. ಶಾಮೀಲಾಗಿಲ್ಲ ಅಂದ್ರೆ ಈ ತರ ಯಾಕಾಗುತ್ತೆ? ಯಾಕೆ ಇದನ್ನ ಮಾನಿಟರ್ ಮಾಡಲ್ಲ? ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಇಲ್ಲ ಸರ್, ಅವರು ಇನ್ವಾಲ್ವ್ ಆಗಿದ್ದಾರೆ, ಹಾಗಾಗಿನೆ ಈ ತರದ ಆಹಾರವನ್ನು ಕೊಡೋಕ್ ಸಾಧ್ಯ. ಮತ್ತೆ ಆ ದೃಶ್ಯ ತೋರಿಸ್ತಾ ಇದೀವಿ ನೋಡಿ. ಸನ್ಮಾನ್ಯ ಶಿವರಾಜ್ ತಂಗಡಗಿಯವರು, ಮಾನ್ಯ ಸಚಿವರು, ಹಾಸ್ಟೆಲ್ನ ವಿದ್ಯಾರ್ಥಿಗಳನ್ನ ಮಾತಾಡಿಸಿದ್ವಿ ನಾವು. ಹೌದಾ? ಇದನ್ನ ಕೇಳ್ಪಟ್ವಿ, ನಾವು ತೋರಿಸ್ತಾ ಇದ್ದೀವಿ, ನಮ್ ಕ್ಯಾಮ್ರಾ ಕಾಣಿಸ್ತು ಅಂತ. ಹಾಸ್ಟೆಲ್ ವಿದ್ಯಾರ್ಥಿಗಳು ಏನ್ ಮಾತಾಡಿದ್ರು? ಬನ್ನಿ ತೋರಿಸ್ತೀವಿ. ಇಲ್ಲ ಸರ್, ತಟ್ಟೆ ಲಟ ಕೊಟ್ಟಿಲ್ಲ, ಕುಕ್ಸು ಇಲ್ಲ ಸರ್, ಸೋಲಾರ್ ಇಲ್ಲ ಸರ್. ನೀವು ಸ್ನಾನ ಮಾಡಕ್ಕೆ ವಾರಕ್ಕೊಮ್ಮೆ ಮನೆಗೆ ಹೋಗಿ, ವಾರ ವಾರಕ್ಕೊಮ್ಮೆ ಸ್ನಾನ ಮಾಡ್ಕೊಂಡ್ ಬರ್ಬೇಕು. ಎಲ್ಲರಿಗೂ ಹಾಸ್ಟೆಲ್ ಆಲ್ಮೋಸ್ಟ್ ಎಲ್ಲರಿಗೂ ಇವಾಗ ಫಂಗಲ್ ಇನ್ಫೆಕ್ಷನ್ ಆಗಿದೆ ಸರ್. ನಮ್ಗೆ ಅಲ್ಲ, ಅದು ನನ್ ಕೂಡ ಇಲ್ಲಾಗಿದೆ ಫಂಗಲ್ ಇನ್ಫೆಕ್ಷನ್. ನನಗೆ ಅಲ್ಲ, ಇವಾಗ ವಿಜಯ ಕಾಲೇಜು ನಿನ್ನೆ ಸಾಯಂಕಾಲ ನನಗೂ ತಿಳಿಸಿದ್ರು. ಅಣ್ಣ ನೀನು ಎಷ್ಟು ವರ್ಷದಿಂದ ಇರಿ ಅಂತ ಹೇಳಿದ್ರು. ನಾನು 2 ವರ್ಷದಿಂದ ಇರಿ ಅಂತ ಹೇಳಿದೆ. ಮತ್ತೆ ಅವ್ರಿಗೂ ಆಗಿದೆ ಅಂತ ನಿನ್ನೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಅವರು ಚೆಕ್ ಮಾಡಿಸ್ಕೊಂಡ್ರು, ಎಲ್ರಿಗೂ ಇನ್ಫೆಕ್ಷನ್ ಆಗಿದೆ ಸರ್. ವಾರ್ಡನ್ ಸರ್ ಅವರು ಫುಡ್ ಹೇಳ್ತಾರೆ, ಫುಡ್ ಮೇಲೆ ನಮ್ದು ಫುಡ್ ನಮಗೂ ಅದಕ್ಕೆ ಕಂಪ್ಲೇಂಟ್ ಸಂಬಂಧ ಇರಲ್ಲ ಅಂತ ಹೇಳ್ತಾರೆ ಸರ್. ಯಾವಾಗ್ಲೂ ಅಷ್ಟೇ ಸರ್ ಹೇಳೋದು. ಹಾಸ್ಟೆಲಲ್ಲಿ ಟ್ಯಾಬ್ಲೆಟ್ಸ್ ಕೇಳಿದ್ರು ಕೊಡಲ್ಲ ಸರ್. ಟ್ಯಾಬ್ಲೆಟ್ಸ್ ಎಷ್ಟೋ ಸರಿ ಕೇಳಿದೀವಿ, ಟ್ಯಾಬ್ಲೆಟ್ಸ್ ಒಂದ್ಸಲಿನೂ ನಮ್ಮ ವಾರ್ಡನ್ ಸರ್ ಟ್ಯಾಬ್ಲೆಟ್ ಇಲ್ಲ ಸರ್, ತಟ್ಟೆ ಲಟ ಕೊಟ್ಟಿಲ್ಲ, ಕುಕ್ಸು ಇಲ್ಲ ಸರ್, ಸೋಲಾರ್ ಇಲ್ಲ ಸರ್. ನೀವು ಸ್ನಾನ ಮಾಡಕ್ಕೆ ವಾರಕ್ಕೊಮ್ಮೆ ಮನೆಗೆ ಹೋಗಿ, ವಾರಕ್ಕೊಮ್ಮೆ ಸ್ನಾನ ಮಾಡ್ಕೊಂಡ್ ಬರ್ಬೇಕು. ಎಲ್ಲರಿಗೂ ಹಾಸ್ಟೆಲ್ ಆಲ್ಮೋಸ್ಟ್ ಎಲ್ಲರಿಗೂ ಇವಾಗ ಫಂಗಲ್ ಇನ್ಫೆಕ್ಷನ್ ಆಗಿದೆ ಸರ್. ನಮ್ಗೆ ಅಲ್ಲ, ಅದು ನನ್ ಕೂಡ ಇಲ್ಲಾಗಿದೆ ಫಂಗಲ್ ಇನ್ಫೆಕ್ಷನ್. ನನಗೆ ಅಲ್ಲ, ಇವಾಗ ವಿಜಯ ಕಾಲೇಜು ನಿನ್ನೆ ಸಾಯಂಕಾಲ ನನಗೂ ತಿಳಿಸಿದ್ರು. ಅಣ್ಣ ನೀನು ಎಷ್ಟು ವರ್ಷದಿಂದ ಇರಿ ಅಂತ ಹೇಳಿದ್ರು. ನಾನು 2 ವರ್ಷದಿಂದ ಇರಿ ಅಂತ ಹೇಳಿದೆ. ಮತ್ತೆ ಅವ್ರಿಗೂ ಆಗಿದೆ ಅಂತ ನಿನ್ನೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಅವರು ಚೆಕ್ ಮಾಡಿಸ್ಕೊಂಡ್ರು, ಎಲ್ರಿಗೂ ಇನ್ಫೆಕ್ಷನ್ ಆಗಿದೆ ಸರ್. ವಾರ್ಡನ್ ಸರ್ ಅವರು ಫುಡ್ ಹೇಳ್ತಾರೆ, ಫುಡ್ ಮೇಲೆ ನಮ್ದು ಫುಡ್ ನಮಗೂ ಅದಕ್ಕೆ ಕಂಪ್ಲೇಂಟ್ ಸಂಬಂಧ ಇರಲ್ಲ ಅಂತ ಹೇಳ್ತಾರೆ. ಹಾಸ್ಟೆಲ್ ವಿದ್ಯಾರ್ಥಿಗಳು ಮಾತಾಡ್ತಿದ್ದಾರೆ, ನಮ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ. ಬರೀ ಊಟ ತಿಂಡಿ ಮಾತ್ರ ಅಲ್ಲ, ಬೇರೆ ಬೇರೆ ತೊಂದರೆಗಳು, ಆರೋಗ್ಯದ ಮೇಲೆ ಆಗುತ್ತಿರುವಂತಹ ಪರಿಣಾಮಕಾರಿ ಎಫೆಕ್ಟ್ಗಳು ಎಲ್ಲವನ್ನು ಕೂಡ ಹೇಳ್ತಿದ್ದಾರೆ. ಲೆಟ್ಸ್ ಗೋ. ಮಾನ್ಯ ಸಚಿವರಾದಂತಹ ಶಿವರಾಜ್ ತಂಗಡಿ ಅವರಿಗೆ ನನ್ನ ಸಹೋದ್ಯೋಗಿಗಳು PCR ಇಂದ ಫೋನ್ ಮಾಡ್ತಿದ್ದಾರೆ. ಲೆಟ್ಸ್ ಸಿ, ಅವ್ರು ತೆಗೆದ್ರೆ ನೇರವಾಗಿ ಅವ್ರ ಜೊತೆ ಮಾತಾಡುವಂತ ಕೆಲಸ ಮಾಡ್ತೀನಿ. ರಿಂಗ್ ಆದ್ರೆ ಎಸ್ ರಿಂಗ್ ಆಗ್ತಾ ಇದೆ. ಲೆಟ್ಸ್ ಸಿ, ವಾಲ್ಯೂಮ್ ಕೇಳಿಸ್ಲಿ. ಶಿವರಾಜ್ ತಂಗಡಿಗೆಯವರು, ಮಾನ್ಯ ಹಿಂದುಳಿದ ವರ್ಗಗಳ ಸಚಿವರಿಗೆ ವಿಸ್ತಾರ ನ್ಯೂಸ್ ಲೈವ್ ಆಗಿ ಫೋನ್ ಹಾಕಿದೀವಿ. ಫೋನ್ ತೆಗೆದ ತಕ್ಷಣ ನೇರವಾಗಿ ಮಾತಾಡ್ತೀನಿ, ಗೊತ್ತಿಲ್ಲ, 8 ಮುಕ್ಕಾಲಾಗ್ತಾ ಬಂತು, ಫೋನ್ ಇನ್ನೂ ತೆಗೆದಿಲ್ಲ. ಅಫ್ಕೋರ್ಸ್ ಆಮೇಲೆ ಸಿಕ್ಕೆ ಸಿಗ್ತಾರೆ, ಮಾತಾಡಿಸ್ತೀವಿ. ಬಟ್ ಸ್ಟಿಲ್ ಶಿವರಾಜ್ ತಂಗಡಿಗೆಯವರು ಮಾನ್ಯ ಸಚಿವರು. ಓಕೆ ಓಕೆ ಓಕೆ, ಅವ್ರು ಫೋನ್ ತೆಗೆದಿಲ್ಲ. ಲೆಟ್ ಸಿ, ತದನಂತರ ನನ್ನ ಸಹೋದ್ಯೋಗಿಗಳು ಮಾತಾಡಿಸ್ತಾರೆ, ಅವ್ರ ಜೊತೆ ಇದಕ್ಕೆ ಕ್ಲಾರಿಫಿಕೇಶನ್ ಬೇಕು, ಉತ್ತರ ಬೇಕು. ಆ ಮಕ್ಕಳಿಗೆ ಓದುವುದಕ್ಕೆ ಸಹಕಾರಿಯಾಗುವ ರೀತಿ ಆಹಾರ ಬೇಕು, ವಾತಾವರಣ ಕ್ರಿಯೇಟ್ ಆಗಬೇಕು. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಚಿಕ್ಕಬಳ್ಳಾಪುರದಿಂದ ರಾಜಪ್ಪ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ. ರಾಜಪ್ಪ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಇಲಾಖೆಯ ಸಚಿವರ ಗಮನಕ್ಕೆ ಬಂದಿಲ್ಲದೆ ಇರಬಹುದು, ಇಡೀ ಕರ್ನಾಟಕದ ಎಲ್ಲ BCA ಮಾಸ್ಟರ್ಗಳ ಬಗ್ಗೆ ಗೊತ್ತು ಅಂತ ನಾನು ಅನ್ಕೊಳ್ಳಲ್ಲ, ಆದರೆ ಅಧಿಕಾರಿಗಳು ಶಾಮೀಲಾಗಿರೋದ್ರ ಬಗ್ಗೆ ಒಂದಷ್ಟು ಗುಮಾನಿ ಇದೆ. ಬಿಕಾಸ್ ಈ ತರಹದ ಹುಳ ಓಡಾಡ್ತಾ ಇದೆ, ಕಣ್ಣು ಕಾಣಿಸ್ತಿದೆ, ಹೆಂಗೆ ಕೊಡೋ ಮನಸ್ಸಾಗುತ್ತೆ? ಸಚಿವರು ಇನ್ನೂ ಫೋನ್ ತೆಗ್ದಿಲ್ಲ, ಆಮೇಲೆ ನೀವು ಮಾತಾಡಿಸ್ಬೇಕು. ಲೆಟ್ಸ್ ಗೋ. ಹಾಗಾದರೆ ಅಲ್ಲಿ ಏನಾಗ್ತಿದೆ? ವೆರಿ ವೆರಿ ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಇಲ್ಲೇನಂದ್ರೆ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಬಡ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರದು ಅಂತಕ್ಕಂಥ ಒಂದು ಉದ್ದೇಶದಿಂದ ಏನು ಸರ್ಕಾರ ಅವರಿಗೆ ಸವಲತ್ತುಗಳನ್ನು ಕಲ್ಪಿಸಿ ಒಂದು ಹಾಸ್ಟೆಲ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಈ ಒಂದು ಅದಕ್ಕೆ ಸಾಕ ಒಂದು 1 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ ಬಡ ಮಕ್ಕಳ
ರೀತಿ ದುರುಪಯೋಗ ಆಗ್ತಾ ಇದೆ ಅಂತೇಳಿ ನಾವು ನೋಡ್ತೀವಿ. ದೃಶ್ಯಗಳಲ್ಲಿ ತಾವು ಈಗಾಗಲೇ ತೋರಿಸಿದ್ರಿ. ಯಾಕಂದ್ರೆ ಇದಕ್ಕೆ ಏನು ಟೆಂಡರ್ ಪ್ರಕ್ರಿಯೆ ಇರುತ್ತದೆ. ಟೆಂಡರ್ ಪ್ರಕ್ರಿಯೆಯಲ್ಲಿ ಒಳ್ಳೆ ಆಹಾರವನ್ನ ಖರೀದಿ ಮಾಡಬೇಕು, ಒಳ್ಳೆ ಆಹಾರ ಖರೀದಿ ಮಾಡಿ ಮಕ್ಕಳಿಗೆ ಒಂದು ಪೌಷ್ಟಿಕ ಆಹಾರವನ್ನ ಖರೀದಿ ಮಾಡಬೇಕು ಅಂತೇಳಿ ಒಂದು ಟೆಂಡರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳುತ್ತೆ. ಆದ್ರೆ ಟೆಂಡರ್ ಅನ್ನ ಉಲ್ಲಂಘಿಸಿ ಇವರು ಕಳಪೆ ಆಹಾರವನ್ನ ಖರೀದಿ ಮಾಡಿ ಅಂದ್ರೆ ಥರ್ಡ್ ಗ್ರೇಡ್ ಅಂದ್ರೆ ಕಲುಷಿತ ಆಹಾರವನ್ನ ಖರೀದಿ ಮಾಡಿ ಮಕ್ಕಳಿಗೆ ಉಣಬಡಿಸತಕ್ಕಂಥದ್ದು, ಅಂದ್ರೆ ಪರೋಕ್ಷವಾಗಿ ಮಕ್ಕಳಿಗೆ ಒಂದು ವಿಷವನ್ನ ಉಣಬಡಿಸ್ತಾ ಇದ್ರೆ. ಈಗಾಗಲೇ ನಾವು ಕೋಲಾರದಲ್ಲಿ ಮಕ್ಕಳನ್ನ ಶೌಚಾಲಯಕ್ಕೆ ಇಳಿಸಿ ಅದ್ ಕ್ಲೀನ್ ಮಾಡಿಸ್ತಕ್ಕಂಥದ್ದು, ಮತ್ತೆ ಇದೇ ಚಿಕ್ಕಬಳ್ಳಾಪುರದಲ್ಲಿ ಆ ಒಂದು ಮಲವನ್ನ ಉಣಿಸಿ ಮಕ್ಕಳಿಗೆ ಅದು ಒಂದು ಒಂದು ಕೃತ್ಯವನ್ನ ಮೆರೆಯುತ್ತಕ್ಕಂಥ, ಅದ್ರ ಬೆನ್ನಲ್ಲಿ ಸಹ ಏನು ಇದು ಕಂಡು ಕಾಣದಂತೆ ಅಧಿಕಾರಿ ಲೂಟಿ ಮಾಡ್ತಕ್ಕಂತ ಒಂದು ಉದ್ದೇಶದಿಂದ ಈ ಒಂದು ಕಳಪೆ ಆಹಾರವನ್ನ ಅಂದ್ರೆ ಹುಳು ಬಿದ್ದಿರ್ತಕ್ಕಂಥ ಆಹಾರವನ್ನ ಯಾವ ರೀತಿ ಹುಳುಗಳು ಹರಿದಾಡ್ತಾವ ಅಂದ್ರೆ ಅದನ್ನ ನೋಡಿ ನೋಡಿ ಯಾವ ರೀತಿ ಮಕ್ಕಳಿಗೆ ಉಣಿಸ್ತಾರೆ ಅಂತಕ್ಕಂಥದ್ದು ಕೂಡ ಅವರು ಕೂಡ ಅರಿವಾಗಬೇಕಾಗಿತ್ತು. ಆದ್ರೆ ಅಧಿಕಾರಿಗಳು ಇದರೊಳಗೆ ಶಾಮೀಲ್ ಆಗಿರೋದ್ರಿಂದ ಹಣವನ್ನ ದೋಚುವ ಉದ್ದೇಶದಿಂದ ಈ ರೀತಿಯ ಒಂದು ಆಹಾರವನ್ನ ಕೊಡ್ತಾ ಇರ್ತಕ್ಕಂಥದ್ದು, ಈ ಆಹಾರವನ್ನ ತಿನ್ನತಕ್ಕಂತ ವಿದ್ಯಾರ್ಥಿಗಳು ಸಹ ಚರ್ಮ ರೋಗಗಳಿಗೆ ತುತ್ತಾಗ್ತಾರೆ, ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗ್ತಾರೆ. ಆಸ್ಪತ್ರೆ ನೋಡ್ಸ್ಕೊಂಡಂತ ಅವ್ರ ಹತ್ರ ಹಣ ಇರೋದಿಲ್ಲ, ಹಾಗಾಗಿ ಏನು ಆಸ್ಪತ್ರೆ ಸಹ ಇವರು ತೋರಿಸೋದಿಲ್ಲ, ಕನಿಷ್ಠ ಮಾತ್ರೆಗಳು ಸಹ ಕೊಡೋದಿಲ್ಲ ಅಂತೇಳಿ ಈಗಾಗಲೇ ವಿದ್ಯಾರ್ಥಿ ಸಹ ಹೇಳ್ತಾ ಇದ್ರು. ಆದ್ರೆ ಈಗ ಇಲ್ಲಿ ಹೇಳ್ತಕ್ಕಂಥದ್ದು ಏನಂದ್ರೆ ಏನು ಮೇಲಾಧಿಕಾರಿಗಳಾಗಿರ್ಬೋದು, ಮತ್ತೆ ಇಲ್ಲಿ ತಳಮಟ್ಟದಿರ್ತಕ್ಕಂಥ ತಾಲೂಕು ಮಟ್ಟದ ಅಧಿಕಾರಿಗಳಾಗಿರ್ಬೋದು, ಇದರೊಂದಿಗೆ ವಾರ್ಡನ್ಗಳು ಸಹ ಸಾಮೀಲ್ ಆಗಿರ್ತಕ್ಕಂಥದ್ದು, ಪ್ರತಿ ತಿಂಗಳು 5ನೇ ತಾರೀಕು ಏನು ಈ ಒಂದು ಹಾಸ್ಟೆಲ್ಗಳಿಗೆ ಫುಡ್ ಅನ್ನು ಸಪ್ಲೈ ಮಾಡಬೇಕು. ಆದ್ರೆ 5ನೇ ತಾರೀಕು ಮಾಡ್ತಾ ಇಲ್ಲ, ಕೇವಲ ಟೆಂಡರ್ದಾರರಿಂದ ಹಣ ಪಡ್ಕೊಂಡು ವಾರ್ಡನ್ಗಳೇ ಹಣ ಒಂದು ಆ ಒಂದು ರೇಷನ್ ಅನ್ನ ಖರೀದಿ ಮಾಡಿ ಆ ಹಾಸ್ಟೆಲ್ಗೆ ಕೊಡ್ತಾ ಇರ್ತಕ್ಕಂಥದ್ದು, ಎಲ್ಲೋ ಸಂತೆಯಲ್ಲಿ ಅಥವಾ ಎಲ್ಲೋ ರೋಡ್ ರಸ್ತೆಯಲ್ಲಿ ಒಂದು ದವಸ ಧಾನ್ಯಗಳನ್ನ ಖರೀದಿ ಮಾಡಿ ಹಾಸ್ಟೆಲ್ಗೆ ಸರ್ವೈಸ್ ಮಾಡ್ತಕ್ಕಂಥದ್ದು, ಇದಕ್ಕೆ ಯಾವ ರೀತಿ ಒಂದು ಅಧಿಕಾರಿಗಳು ಇದಕ್ಕೆ ಪರಿಶೀಲನೆ ಮಾಡೋದಿಲ್ವಾ, ಸ್ಥಳ ಪರಿಶೀಲನೆ ಮಾಡಿ ಹಾಸ್ಟೆಲ್ಗೆ ಸಪ್ಲೈ ಆಗ್ತಕ್ಕಂತ ಒಂದು ರೇಷನ್ ಅನ್ನ ಪರಿಶೀಲನೆ ಮಾಡೋದಿಲ್ಲ, ಅದನ್ನ ಚೆಕ್ ಮಾಡೋದಿಲ್ಲ. ಹಾಗಾಗಿ ಯಾಕಂದ್ರೆ ಅವರು ಕೂಡ ಹಣ ತುಂಬಿಸ್ಕೊಬೇಕು, ತಮ್ಮ ಜಾಬ್ ತುಂಬಿಸ್ಕೊಬೇಕು, ಮಕ್ಕಳ ಆರೋಗ್ಯ ಏನಾದ್ರೂ ಆಗಲಿ ಅಂತಕ್ಕಂಥ. ರಾಜಪ್ಪ, ನಾವು ಕೂಡ ನಿರಂತರವಾಗಿ ಟ್ರೈ ಮಾಡ್ತಾ ಇದ್ದೀವಿ ಮಾನ್ಯ ಸಚಿವರನ್ನ ಸಂಪರ್ಕ ಮಾಡೋದಕ್ಕೆ. ಗೊತ್ತಿಲ್ಲ, ಹಿ ಮೇ ಬಿ ಬಿಸಿ, ಇಲ್ಲ ಅಂತ ಹೇಳಲ್ಲ ನಾನು, ಆದ್ರೆ ತದನಂತರದಲ್ಲಿ ಮಾತಾಡಿಸಿ ಬಟ್ ಐ ವಾಂಟ್ ಯು ಟು ಗೋ ದೇರ್. ಅಲ್ಲಿ ಹೋಗಿ ನ್ಯೂಸ್ ಪ್ರಸಾರ ಮಾಡಿದೀವಿ, ಅಧಿಕಾರಿಗಳು ಇದಕ್ಕೆ ಏನು ಉತ್ತರ ಕೊಡ್ತಾರೆ, ಸಿಬ್ಬಂದಿಗಳು ಏನು ಉತ್ತರ ಕೊಡ್ತಾರೆ, ಸಂಬಂಧಪಟ್ಟವರ ಆನ್ಸರ್ ನನಗೆ ಬೇಕು. ಥ್ಯಾಂಕ್ ಯು ಸೋ ಮಚ್ ರಾಜಪ್ಪ, ಈ ಕ್ಷಣದ ಮಾಹಿತಿಗೆ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಮ್ಮ ಜೊತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.